ವೀಕ್ಷಕರಿಗೆಲ್ಲರಿಗೂ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಶುಭಾಕಾಂಕ್ಷೆಗಳು ಹಾಗೂ ಭಗವಂತನ ಆಶೀರ್ವಾದ ತಮ್ಮೆಲ್ಲರ ಮೇಲೂ ಇರಲಿ ಅಂತ ಹಾರೈಸುತ್ತೇವೆ. ಇವತ್ತು ಈ ಹಬ್ಬ ಪ್ರಪಂಚದಾದ್ಯಂತ ಕೊಂಡಾಡಲಾಗಿದೆ ಅಂದರೆ ಇಸ್ಕಾನ್ ಸಂಸ್ಥೆಯ ಕೊಡುಗೆ ಈ ಪ್ರಪಂಚಕ್ಕೆ. ಭಗವದ್ಗೀತೆ, ಯೋಗ, ಕೃಷ್ಣ ಭಕ್ತಿ ಅನ್ನೋದು ಹೇಳಿಕೊಟ್ಟಿದ್ದಾರೆ. ಅದೇ ರೀತಿ ಈ ಬೆಂಗಳೂರು ನಗರದಲ್ಲಿ, ಮಹಾನಗರದಲ್ಲಿ ಈ ಇಸ್ಕಾನ್ ಹೆಚ್ ಬಿ ಆರ್ ದೇವ್ ವತಿಯಿಂದ ಈ ಎರಡು ದಿನಗಳ ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡಿದ್ದೇವೆ. ಇವತ್ತು ನಾಳೆ ಜನ್ಮಾಷ್ಟಮಿ ಹಾಗೂ ಮೂರನೇ ದಿನ, ಇವತ್ತಿಂದ ಮೂರನೇ ದಿನ ಇಸ್ಕಾನ್ ಸಂಸ್ಥಾಪಕ ಆಚಾರ್ಯರು ಪ್ರಭುಪಾದರ ಜನ್ಮದಿನೋತ್ಸವ ಅಂತ ನಾವು ಆಚರಿಸುತ್ತೇವೆ. ಈ ವರ್ಷ ಅನೇಕ ಜನರಿಗೆ ದೇವಸ್ಥಾನಕ್ಕೆ ಬರೋಕ್ಕೆ ಅವಕಾಶ ಸಿಗ್ತಾ ಇಲ್ಲ, ಕಾರಣ ತಮ್ಮೆಲ್ಲರೂ ಗೊತ್ತಿರೋದೆ. ಅದಕ್ಕೋಸ್ಕರ ನಾವು ಸಾಮಾಜಿಕ ಜಾಲತಾಣದ ಮೂಲಕ ಈ ಕಾರ್ಯಕ್ರಮವನ್ನು 24/7 ಟೆಲಿಕಾಸ್ಟ್ ಮಾಡ್ತಾ ಇದ್ವಿ, ಫೇಸ್ಬುಕ್ಕು ಹಾಗೂ ಝೂಮ್ ಮೂಲಕ. ಜನರೆಲ್ಲ ಭಕ್ತರೆಲ್ಲ ಎಲ್ಲಿದ್ದಾರೋ ಅಲ್ಲಲ್ಲೇ ಕೂತು ಕಾರ್ಯಕ್ರಮಗಳನ್ನು, ಉತ್ಸವಗಳನ್ನು ನೋಡ್ಕೋಬೋದು. ಆಶ್ಚರ್ಯಕರವಾದ ವಿಷಯ ಅಂದರೆ, ನಾವು ಸಾಧಾರಣವಾಗಿ ಹಬ್ಬ ಆಚರಿಸಿದಾಗ ಈ ಎರಡು ದಿನದ ಅವಧಿಯಲ್ಲಿ ಸುಮಾರು 30,000 ಜನ ಬರ್ತಿದ್ರು. ಆದರೆ ಇವತ್ತು ಬೆಳಿಗ್ಗೆಯಿಂದ ಇಷ್ಟರೊಳಗೆ ಆಗಲೇ 60,000ಕ್ಕಿಂತ ಹೆಚ್ಚು ಜನ ಈ ಕಾರ್ಯಕ್ರಮಗಳನ್ನು ಸಾಮಾಜಿಕ ಜಾಲತಾಣಗಳ ಮೂಲಕ ವೀಕ್ಷಿಸಿದ್ದಾರೆ. ಇವತ್ತಿನ ಕಾರ್ಯಕ್ರಮಗಳು ಹೇಗಿದೆ ಅಂದರೆ, ಗೀತಜ್ಞಾನ ಯಜ್ಞ ಈಗ ನಡೀತಾ ಇದೆ, ಅದಾದ ನಂತರ ಸಂಜೆ ಅಭಿಷೇಕ ಇದೆ, ಹಾಗೂ ಭಗವಂತನಿಗೆ ನೈವೇದ್ಯ ಅರ್ಪಿಸುವಂಥ ಸೇವೆ ಇದೆ, ಮಹಾರತಿ ಸೇವೆ ಇದೆ. ನಾಳೆ ಪಲ್ಲಕ್ಕಿ ಉತ್ಸವ, ಲಕ್ಷಾರ್ಚನೆ ಹಾಗೂ ಬ್ರಹ್ಮ ಸಂಹಿತ ಹಾಗೂ ಪುರುಷ ಸೂಕ್ತ ಹೇಳುವಂತಹ ಹಾಗೂ ಭಗವಂತನಿಗೆ ಗಿಫ್ಟ್ಸ್ ಕೊಡುವಂಥದ್ದು, ಅಂದರೆ ಬಿಕಾಸ್ ಇಟ್ ಈಸ್ ಇಸ್ ಬರ್ತ್ಡೇ, ಸೊ ನಾವು ವಿ ಆರ್ ಎನ್ಕರೇಜಿಂಗ್ ಪೀಪಲ್ ಟು ಬ್ರಿಂಗ್ ಆ್ಯಂಡ್ ಗಿವ್ ಅ ಗಿಫ್ಟ್ ಟು ಕೃಷ್ಣ. ಉಡುಗೊರೆ ಕೊಡೋದ್ರ ಥರ ನಾವು ಆ ಸಮಾರಂಭ ಕೂಡ ಇಟ್ಕೊಂಡಿದ್ದೀವಿ. ನೋಡಿ, ಶಾಸ್ತ್ರದಲ್ಲಿ ಒಂದು ಮಾತು ಹೇಳ್ತಾರೆ, ಏನಕ್ಕೇನ ಪ್ರಕಾರೇನ ಮನ ಕೃಷ್ಣೇ ನಿವೇಶಯತ್ ಅಂತ. ಹೇಗಾದರೂ ಮಾಡಿ ಭಗವಂತ ಕೃಷ್ಣ, ರಾಮ, ಅಲ್ಲಾಹ, ಯಹೋವ ಅವರ ಹೆಸರುಗಳನ್ನು ಸ್ತುತಿಸಬೇಕು. ಅವರು ಕೊಟ್ಟಂಥ ಉಪದೇಶಗಳನ್ನು ನಾವು ಓದಿ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಜೀವನ ನಡೆಸ್ಕೊಂಡು ಹೋಗಬೇಕು. ಹಾಗೂ ನಾವೆಲ್ಲರೂ ಒಂದೇ ತಂದೆಗೆ ಹುಟ್ಟಿದಂಥ ಮಕ್ಕಳು ಅಂತ ನಾವು ಆ ಭಾವನೆಯಲ್ಲಿ ಕೃಷ್ಣ ಭಗವಂತನ ಸೇವೆ ಮಾಡಬೇಕು. ಇಂಥ ಒಂದು ಪ್ರಚಾರ ಕಾರ್ಯಗಳಲ್ಲಿ ಇಸ್ಕಾನ್ ತೊಡಗಿದೆ. ಇದು ಇಸ್ಕಾನ್ ಹೆಚ್ ಬಿ ಆರ್ ಲೇಔಟ್ ಕೂಡ ಅದೇ ಥರ ಮುಂದುವರ್ಕೊಂಡು ಹೋಗ್ತಾ ಇದೆ. ಇಲ್ಲಿ ವಿಶೇಷ ಏನಂದರೆ, ನಮ್ಮ ದೇವಸ್ಥಾನದೊಳಗೆ ಒಂದು ಅದ್ಭುತವಾದಂಥ ಒಂದು ಗೋಶಾಲೆ ಕೂಡ ಇದೆ. ಇನ್ನೊಂದು ಸುಮಾರು ಒಂದು 50 ಹಸುಗಳನ್ನು ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಬರೋಕ್ಕೆ ಆಗದೆ ಹೋದರೂ ತಾವು ಇದ್ದಿದ್ದ ಕಡೆ ಇಟ್ಕೊಂಡು ಈ ಎರಡು ದಿನ ಕೃಷ್ಣನ ಧ್ಯಾನ ಮಾಡಿ, ಕೃಷ್ಣನ ನಾಮಸ್ಮರಣೆ ಮಾಡಿ, ಕೃಷ್ಣನ ಕೊಟ್ಟಂಥ ಉಪದೇಶ ಭಗವದ್ಗೀತೆ ಓದಿ, ಕೃಷ್ಣನಿಗೇನಾದರೂ ನೈವೇದ್ಯ ಮಾಡಿ, ಈ ಎರಡು ದಿನಗಳಲ್ಲಿ ಕೃಷ್ಣನಿಗೆ ನೈವೇದ್ಯ ಅರ್ಪಿಸಿ ಕೃಷ್ಣ ನಿಮಗೆ ತಮ್ಮೆಲ್ಲರಿಗೂ ಆಶೀರ್ವಾದ ಕೊಡ್ತೇನೆ ಅಂತ ಹಾರೈಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲರಿಗೂ ಜನ್ಮಾಷ್ಟಮಿಯ ಶುಭಾಶಯಗಳು. ಇವತ್ತು 11ನೇ ತಾರೀಕು ಮತ್ತು ನಾಳೆ 12ನೇ ತಾರೀಕು ನಾವು ಇಲ್ಲಿ ಇಸ್ಕಾನ್ ಹೆಚ್ ಬಿ ಆರ್ ಲೇಔಟಲ್ಲಿ ಜನ್ಮಾಷ್ಟಮಿಯ ಸಂಭ್ರಮವನ್ನು ಸಂಭ್ರಮಿಸ್ತಾ ಇದ್ದೀವಿ. ಇವತ್ತು 11ನೇ ತಾರೀಕು ಇರೋದ್ರಿಂದ ಅಭಯಗೀತ ಯಜ್ಞ ಅಂತ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ. ಅದು ಅದರಲ್ಲಿ ನಾವು ಈ ಗೀತದ್ದು ಭಗವದ್ಗೀತೆ, ಭಗವಂತನೇ ಭಗವದ್ಗೀತೆಯನ್ನು 5,000 ವರ್ಷದ ಹಿಂದೆ ಹೇಳಿರುವಂಥ ಗೀತೆಯನ್ನು ನಾವು ಇಲ್ಲಿ ಇಂಪಾರ್ಟೆಂಟ್ ಯಾವ್ಯಾವ್ದು ಶ್ಲೋಕಗಳಿದೆಯೋ ಅದನ್ನೆಲ್ಲ ಭಗವಂತನ ಮುಂದೆ ರಿಸೈಟ್ ಮಾಡ್ತಾ ಇರ್ತೀವಿ. ಆಮೇಲೆ ಇವತ್ತು ಸಹಸ್ರ ಕಲಶಾಭಿಷೇಕ ಅಂತ ಒಂದು ಪ್ರೋಗ್ರಾಮ್ನ ಹಮ್ಮಿಕೊಂಡಿದ್ದೇವೆ. ಅದು 4:30-9:30. ಇವಾಗ ಕರೋನಾ ವೈರಸ್ ಎಲ್ಲ ಕಡೆ ಇರೋದ್ರಿಂದ ತುಂಬ ಕಷ್ಟ ಎಲ್ಲರಿಗೂ ಬಂದು ದೇವಸ್ಥಾನದಲ್ಲಿ ದೇವರ ದರ್ಶನವನ್ನು ಪಡೆಯೋದು. ಅದರಿಂದ ನಾವು ಆನ್ಲೈನ್ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡಿದ್ದೀವಿ. ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ, ನಮ್ಮ ಫೇಸ್ಬುಕ್ ಚಾನಲಲ್ಲಿ ನೋಡ್ಬೋದು, ದರ್ಶನವನ್ನು ಪಡಿಬೋದು. ಇಸ್ಕಾನ್ ಟೆಂಪಲ್ ಬ್ಯಾಂಗಲೋರ್, ಇಸ್ಕಾನ್ ಹೆಚ್ ಬಿ ಆರ್ ಲೇಔಟ್ ಟೆಂಪಲ್ ಬ್ಯಾಂಗ್ಳೂರಲ್ಲಿ ನೀವು ಇದನ್ನು ದರ್ಶನವನ್ನು ಪಡೆದು ಭಗವಂತನ ಕೃಪೆಗೆ ಪ್ರಾಪ್ತರಾಗ್ಬೋದು. ಥ್ಯಾಂಕ್ ಯು.